حتمية هيسي ترى من شغرك نانو نمو أم الله بجوتا وري وطو بحلا نوين اندى أتنت نوندو وان شبدل للا شبدل للا ورن مودون تار بشيخلو لكن درا كاليدو كاليدو موت تايدو موت تار نيرل اندى اي ديشة دا أتنت ಮತ್ತು ಅಂತಾರಾಷ್ಟ್ರೀಯ ಪದವಿಗಳನ್ನು ಪಡೆದಂತಹ ಮತ್ತು ನಮಗೆ ಮೆಡಲ್ಗಳನ್ನು ತಂದು ಕೊಟ್ಟಂತಹ ಮಹಿಳಾ ಕುಸ್ತಿ ಪೇರುವಾಳರ ಮೇಲೆ ನಡೆದಂತಹ ದೌರ್ಜನ್ಯ ಅಲೈಂಗಿಕ ದೌರ್ಜನ್ಯಕ್ಕಿಂತ ಕನಿಷ್ಠವಾಗಿತ್ತು ಅನ್ನೋದು ಎರಡು ಮಾತಿಲ್ಲ. ಅದರಲ್ಲೂ ನಿನ್ನೆ ಹೊಸ ಒಂದು ನಮ್ಮ ಸಂಸತ್ತನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಪ್ರಧಾನಿಯವರು ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವದ ಬಗ್ಗೆ ಅದರ ಶ್ರೇಷ್ಠತೆ ಬಗ್ಗೆ ಅದರ ಸಂಸ್ಕಾರತೆಯ ಬಗ್ಗೆ ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಅಲ್ಲಿ ಪ್ರವಚನ ಕೊಡೋದನ್ನು ಕೇಳಿದಾಗ ಅದೇ ಸಂದರ್ಭದಲ್ಲಿ ಈ ಒಂದು ಹೆಣ್ಣು ಮಕ್ಕಳ ಮೇಲೆ ಕುಸ್ತಿಪಟುಗಳ ಮೇಲೆ ಮಹಿಳಾ ಕುಸ್ತಿಪಟುಗಳ ಮೇಲೆ ನಡೆದಂಥ ದೌರ್ಜನ್ಯ ಪೊಲೀಸ್ ದಾಳಿ ಹೊಡೆತ ಇದೆಲ್ಲ ನೋಡಿದಾಗ ಆ ಸ್ವಾಭಿಮಾನಿ ಹೆಣ್ಣು ಮಕ್ಕಳಿಗೆ ಏನು ಅನಿಸಬಾರದು. ವಿನೇಶ ಪೊಗಟ್ ಆಗಿರ್ಬೋದು, ಸಂಗೀತ ಪೊಗಟ್ ಆಗಿರ್ಬೋದು, ಸಾಕ್ಷಿ ಮಲ್ಲಿಕ್ ಆಗಿರ್ಬೋದು, ಇವರಿಗೆಲ್ಲ ಬೆಂಬಲವಾಗಿದ್ದಂಥ ಬಜರಂಗಿ ನಮ್ಮ ಪುಣ್ಯ ಬಜರಂಗಿ ಆಗಿರ್ಬೋದು, ಇವರೆಲ್ಲರ ಮನಸ್ಸಿನ ಮೇಲೆ ಏನೇನ ಪ್ರಭಾವ ಆಗಿರ್ಬೋದು ಅಂತ. ಯಾಕಂದ್ರೆ ಅವ್ರಿಗೆ ಕುಳಿತಿದ್ದು ಜಂತರ್ ಮಂತ್ರದಲ್ಲಿ ಕುಳಿತಿದ್ದು ಪ್ರತಿಭಟನೆ ಮಾಡ್ತಾ ಇರೋದು ತಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ. ಈ ದೇಶದ ಸರ್ವೋನ್ನತ ಸಂವಿಧಾನದ ರಚನೆ ಆದಂಥ ಪ್ರಧಾನಿ ಪಟ್ಟ ಆಗಿರ್ಬೋದು ಅಥವಾ ಶಾಸಕಾಂಗ ಕಾರ್ಯಾಂಗ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ಇವರೆಲ್ಲರಿಗೂ ಕೈ ಮುಗಿಸ್ಕೊಳ್ತಾ ಇದ್ದಾರೆ. ನಮ್ಮ ಮೇಲೆ ಅನ್ಯಾಯ ಆಗಿದಪ್ಪ, ಇದು ಎನ್ಕ್ವೈರಿ ಮಾಡ್ರಿ, ಆ ಅನ್ಯಾಯಸ್ಥನ ಶಿಕ್ಷೆ ಕೊಡಿಸ್ರಿ ಅಂತ ಕೇಳಿ ತಪ್ಪ. ನಿಜವಾಗಿ ಇದನ್ನು ನೋಡಿದಾಗ ನಮ್ಮ ಸಂಸತ್ತು ಏನದು ಕ್ರಿಮಿನಲೈಸ್ ಆಗ್ತಾ ಇದೆಯಾ, ಅಪರಾಧಿಕರಣ ಕೊಡ್ತಾ ಇದೆಯಾ ಅನ್ನುವಂಥದ್ದು ಯಾರಿಗಾದರೂ ಅನಿಸ್ತದೆ. ಯಾಕಂದ್ರೆ ಈ ಕುಳಿತಂಥ ಹೆಣ್ಣುಮಕ್ಕಳು ಸಾಮಾನ್ಯ ಹೆಣ್ಣುಮಕ್ಕಳನ್ನು ಹೋರಾಟ ಮಾಡಿ ಮೇಲೆ ಬಂದಂಥವ್ರು ತಮ್ಮ ಇಡೀ ಬದುಕನ್ನು ಪನಕೊಂಡು ತಮ್ಮ ಬದುಕನ್ನು ಒಂದು ತ್ಯಾಗ ಮಾಡಿ ಈ ರಾಷ್ಟ್ರಕ್ಕೆ ಒಂದು ಮಹೋನ್ನತವಾದಂಥ ಒಲಿಂಪಿಕ್ ಮೆಡಲ್ಗಳಾಗಿರ್ಬೋದು, ಇವತ್ತಿನ ಕಾಮನ್ವೆಲ್ತ್ ಗೇಮ್ಸ್ ಮೆಡಲ್ಗಳಾಗಿರ್ಬೋದು, ಏಷ್ಯನ್ ಗೇಮ್ಸದ್ದಾಗಿರ್ಬೋದು, ಇದೆಲ್ಲದರಲ್ಲಿ ಹೋರಾಟ ಮಾಡಿ ನಮ್ಮ ರಾಷ್ಟ್ರ ಧ್ವಜವನ್ನು ಅತ್ಯುನ್ನತಕ್ಕೆ ಹೋದಂಥ ಈ ಹೆಣ್ಣುಮಕ್ಕಳನ್ನು ಅವ್ರ ಜೊತೆ ನಡೆದುಕೊಂಡ ರೀತಿ ಅತ್ಯಂತ ಕನಿಷ್ಠ ಮತ್ತು ಅತ್ಯಂತ ಖಂಡನೀಯವಾದಂಥ ಶಬ್ದ ಅಂತ ಹೇಳಬೇಕಾಗಿದೆ. ಅದರಲ್ಲೂ ದೆಹಲಿ ಪೊಲೀಸರು ವರ್ತನೆ ಅಂತೂ ಖಂಡನಾರ್ಹ, ಇದೆಲ್ಲ ಎರಡು ಮಾತಿಲ್ಲ. ಪೊಲೀಸರು ಇದ್ದಾರೆ, ಅದನ್ನು ರಕ್ಷಣೆ ಮಾಡೋದಕ್ಕಿದ್ದಾರೆ. ಅವರೇನು ಹೋಗಿ ಸಂಸತ್ತಿನ ದಾಳಿ ಮಾಡೋರಿದ್ರ, ಅವರೇನು ಹೋಗಿ ಸಂಸತ್ತನ್ನು ಕೆಡೋರಿದ್ರ, ಬಾಂಬ್ ಬಿಡೋರಿದ್ರ, ಯಾರು ಅವರು? ಅವರು ಈ ದೇಶದ ಕ್ರೀಡಾಪಟುಗಳು ತನ್ನ ಸಹಿತ ನಾವು ಮರೆತು ಬಿಟ್ಟಿವಿ. ಆ ಸಂದರ್ಭದಲ್ಲೇ ಕೇವಲ ಅವ್ರ ಮೇಲೆ ಕೇಸ್ ಹಾಕಿ ಇಂಥ ಕೇಸ್ಗಳು ಅವು ಶಾಂತಿ ಭಂಗ ಮಾಡ್ತಾರೆ. ಮತ್ತೆ ಎರಡು ಕೇಸ್ಗಳು ಹಾಕಿ ಅವ್ರನ್ನ ಒಂದು ರೀತಿಯಿಂದ ಮಾನಸಿಕವಾಗಿ ಕುಗ್ಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿದ್ದು ನಿಜವಾಗಿಯೂ ಯಾರೂ ಮೆಚ್ಚತಕ್ಕಂಥ ವಿಷಯವಲ್ಲ. ಇದರ ಬಗ್ಗೆ ತಿಳಿದಂಥ ಯಾರು ಹೆಣ್ಣುಮಕ್ಕಳು ಯಾರು ಗಂಡು ಮಕ್ಕಳಾದರೂ ಇದು ಹೌದಪ್ಪ ಒಳ್ಳೆಯ ಕೆಲಸ ಅಂತ ಹೇಳುವಂಥ ವಿಷಯ ಅಲ್ಲ. ನಿಜವಾಗಿಯೂ ಇವರೆಲ್ಲ ಕ್ರೀಡಾಪಟುಗಳನ್ನು ಎಂದೋ ಈ ಸ್ಟ್ರೈಕ್ ಆರಂಭವಾಗುವ ಪೂರ್ವದಲ್ಲೇ ಕರೆಸಿ ಪ್ರಧಾನಮಂತ್ರಿಯವರು ಮಾತಾಡಿದ್ರು, ಗೆದ್ದಾಗ ಇರೋ ಪ್ರಧಾನಮಂತ್ರಿಗಳು ಅವ್ರನ್ನ ಮನೆ ಕರೆಸಿ ಅವ್ರಿಗೆ ಸತ್ಕಾರ ಸಮಾರಂಭ ಮಾಡಿ ಪ್ರೀತಿಯನ್ನು ವ್ಯಕ್ತಪಡಿಸಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿದಂಥ ಪ್ರಧಾನಿಯವರು ಇವರು ಪ್ರಧಾನಿ ಕರೆದಿದ್ದರು ಬರ್ತಾ ಇರಲಿಲ್ಲ ಅವ್ರ ಪ್ರಧಾನಿ ನಿವಾಸಕ್ಕೆ. ಅವ್ರ ಜೊತೆಗೆ ಏನು ಅವ್ರ ಸಮಸ್ಯೆ ಏನು ಯಾರಿಂದ ಆಗಿರೋ ಸಮಸ್ಯೆ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಒಂದು ಪ್ರಯತ್ನ ಮಾಡ್ತು ಅಂತ ಹೇಳಿದ್ರೆ ಈ ಸಮಸ್ಯೆ ಹೇಳ್ತಾ ಇರಲಿಲ್ಲ. ಮತ್ತು ಶಿಕ್ಷೆ ಕೊಡಿಸಿದ್ರೆ ಇನ್ನೂ ಈ ಸಮಸ್ಯೆ ಬೆಳೀತಾನೆ ಇರಲಿಲ್ಲ. ಅವ್ರು ಇವತ್ತು ಅದು ಯಾವ ಹಂತಕ್ಕೆ ಬಂದಿರ್ತದಪ್ಪ ಅಂತಂದ್ರೆ ಜೀವನ್ ಮರಣದ ಹಂತಕ್ಕೆ ಬಂದಿರ್ತದೆ. ಇವತ್ತು ಪಟುಗಳು ಮಹಿಳಾ ಕುಸ್ತಿಪಟುಗಳು ಇವತ್ತು ತಮ್ಮ ಜೀವವನ್ನು ಒತ್ತೆ ಇಟ್ಟು ನಾವು ಇದನ್ನು ಬಿಡೋದಿಲ್ಲಪ್ಪ, ನಾವು ಸಾಯೋವರೆಗೆ ಆದರೂ ಇದನ್ನು ಸತ್ತು ಹೋಗ್ತೀವಿ, ವಿನಃ ಈ ಒಂದು ನಮಗಾದ ಅನ್ಯಾಯವನ್ನು ನಾವು ಸಹಿಸೋದಿಲ್ಲ ಅಂತೇಳಿ ಇಂಡಿಯಾ ಗೇಟ್ ಹತ್ತಿರ ಬಾಮನ ಉಪವಾಸ ಮಾಡ್ತೀವಿ ಅನ್ನುವಂಥ ಒಂದು ಇವತ್ತು ಮಟ್ಟಕ್ಕೆ ಬಂದಿದ್ದಾರೆ. ಇದು ಯಾಕೆ ಹಿಂಗಾಯಿತು, ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ಮೋದಿಜಿಯವರ ನಿರ್ಲಕ್ಷ್ಯದ ಆಡಳಿತ ಅಥವಾ ತನಗೇನು ಸಂಬಂಧ ಇಲ್ಲವೇನೋ. ಮೌನ ಮೌನ ರಾಜಕೀಯ, ಮೌನಂ ಸಮ್ಮತಿ ಲಕ್ಷಣ. ಈ ಏನು ಪರಿಸ್ಥಿತಿ ಬಂದಪ್ಪ, ಇಷ್ಟೇ ಅಲ್ಲದು ಇಲ್ಲಿಗೆ ನಿಂತಿರಿ ಈ ಹೆಣ್ಮಕ್ಕಳು, ಇದರ ಜೊತೆಗೆ ಆಮನ್ ಉಪಾಸಕರು ಜೊತೆಗೆ ತಾವು ಒಂದು ಲೆಟರು ಬರೆದಿದ್ದಾರೆ ಈಗಾಗಲೇ ಪ್ರಧಾನಮಂತ್ರಿಗೆ ರಾಷ್ಟ್ರಪತಿಯವರಿಗೆ ಇನ್ನುಳಿದ ಶ್ರೇಷ್ಠ ಇರ್ತಾರೆ ಯಾರು ಪತ್ರಿಕೆಗಳಿಗೂ ಬಿಡುಗಡೆ ಮಾಡಿದ್ದಾರೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಪ್ಪ ಅಂತಂದ್ರೆ ನಿಮ್ಮಿಂದ ನಮಗೆ ಯಾರಿಗೂ ನ್ಯಾಯ ಸಿಗಲಿಲ್ಲ ಅಂತೇಳಿ. ಯಾಕಂದ್ರೆ ನಮ್ಗೆ ನ್ಯಾಯ ಸಿಗಬೇಕಾಗಿತ್ತು, ಹೊಸ ಸಂಸತ್ ಆಗ್ತಾ ಇತ್ತು, ಆ ಸಂದರ್ಭದಲ್ಲಿ ನಮ್ಮ ಕರೆದು ಮಾತಾಡಿಸಿ ನಮ್ಮ ನ್ಯಾಯ ಒದಗಿಸಬೇಕಾಗಿತ್ತು. ಒಬ್ಬ ವ್ಯಕ್ತಿ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದಂಥ ವ್ಯಕ್ತಿ, ಅನ್ಯಾಯ ಮಾಡಿದಂಥ ವ್ಯಕ್ತಿ, ಅನೇಕ ಹೆಣ್ಣು ಮಕ್ಕಳ ಜೊತೆಗೆ ಅವ್ಯವಹಾರ ಮಾಡಿದಂಥ ವ್ಯಕ್ತಿ, ಆ ವ್ಯಕ್ತಿ ಏನು ನೀವು ಇವತ್ತು ಈ ಸಂಸತ್ತಿನಲ್ಲಿ ಕರೆಸಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀರಿ,
ಅವನು ಒಳಗೆ ಕರೀತಾ ಇದ್ದೀರಿ. ಇವತ್ತು ನಮ್ಮ ಮುಂದಿನ ಯಾರೋ ಬ್ರಿಜ್ಭೂಷಣ್ ಸಿಂಗ್ ಚರಣ ಸಿಂಗ್ ಅನ್ನ ನೀವು ರೀತಿಯ ಮರಣಿಗೆ ಮಾಡ್ತಾ ಇದ್ದೀರಿ. ಇದು ಏನು ತೋರಿಸ್ತದೆ ನಿಮ್ದೆಲ್ಲ? ಒಬ್ಬ ಅನ್ಯಾಯಕ್ಕೆ ಅನ್ಯಾಯ ಮಾಡಿದಂಥ ಅನ್ಯಾಯಕ್ಕೊಳಗಾದ ಹೆಣ್ಮಕ್ಳ ಬಗ್ಗೆ ಎದುರಿಲ್ಲಾರ್ದ ಆ ಒಬ್ಬ ಕ್ರಿಮಿನಲ್ ಅನ್ನ ನೀವು ಸಪೋರ್ಟ್ ಮಾಡಿದ್ದು ಇದು ಮೆಚ್ಚುವಂಥ ವಿಷಯ ಅಲ್ಲ. ಅದರ ಜೊತೆ ನಮಗೆಲ್ಲ ಅನ್ಯಾಯ ಆಗಿದೆ, ನಮ್ಗೆ ನೋವು ಆಗಿದೆ, ನಾವೆಲ್ಲರೂ ನಾಚಿಕೆಯಿಂದ ತಲೆ ತಗ್ಸುವಂಗಾಗಿದೆ ನಮಗೆಲ್ಲ. ಅದಕ್ಕಾಗಿ ನೀವು ನಮ್ಮ ಮೇಲೆ ಮಾಡಿದ ದೌರ್ಜನ್ಯ, ಪೊಲೀಸ್ ಪೊಲೀಸರ ದೌರ್ಜನ್ಯ, ಅದರಲ್ಲೂ ಅವ್ರ ಮೇಲೆ ಅವ್ರು ನಮ್ಮ ಮೇಲೆ ಮಾಡಿದ ಅಟ್ಯಾಕ್ ಇವುಗಳನ್ನೆಲ್ಲ ನಾವು ನೆನೆಸ್ಕೊಂಡಾಗ ನಾವು ಅತ್ಯಂತ ನೋವಾಗಿ ನಾವು ಯಾಕೆ ಭೂಮಿ ಮೇಲೆ ಬದುಕಬೇಕು ಅನ್ನುವ ಮಟ್ಟಿಗೆ ನಮಗಾಗಿ ನಾವು ಇವತ್ತು ನಿರ್ಧಾರಕ್ಕೆ ಬಂದಿದ್ದೀವಿ. ಇಂಡಿಯಾ ಗೇಟ್ ಮುಂದಿನ ಹೋಗಿ ನಾವು ಆಮರಣ ಅಂತ ಉಪಾಸಿಕೊಳ್ತೀವಿ ಅಂತ. ಅದೇ ಕಾಲಕ್ಕೆ ಅವ್ರು ಇನ್ನೂ ಅನೇಕ ವಿಚಾರ ಅದರಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ, ಬರಿತಾ ಹೋಗ್ತಾ ಇದ್ದಾರೆ. ಅದನ್ನು ಹೇಳಿದಾಗ ಅಂತ ಇನ್ನೂ ನೋವು ಅನ್ನಿಸ್ತದೆ. ನಮ್ಮ ದೇಶದ ಇವತ್ತು ರಾಷ್ಟ್ರಪತಿ ಹೆಣ್ಮಗಳು ಅವರು, ಈ ನಾವು ಇಲ್ಲಿ ಕಳೆದ 30-35 ದಿನಗಳಿಂದ ಕುಳಿತಿದ್ದೀವಿ. ಕೇವಲ 2 ಕಿಲೋಮೀಟರ್ ದೂರದಲ್ಲಿ ರಾಷ್ಟ್ರಪತಿ ಭವನ, ಒಂದು ದಿನ ಆದರೂ ಸಹಿತ ನಮ್ಮ ಮುರ್ಮು ಅವರು, ದ್ರೌಪದಿ ಮುರ್ಮು ಅವರು ಬಂದು ನಮ್ಮ ಮಾತಾಡ್ತಿಲ್ಲ, ನಮ್ಮ ಕರೆಸಿ ಕೇಳಲಿಲ್ಲ, ನಮ್ಮ ಸಮಸ್ಯೆ ಏನು ಅಂತ ಕೇಳಲಿಲ್ಲ. ನಿರಂತರವಾಗಿ ಮೀಡಿಯಾದಲ್ಲಿ ಬರ್ತಿರೋದು ನ್ಯೂಸ್ ಆಗಿದ್ದು ನಮ್ಮ ಬಗ್ಗೆ ಮಾತಾಡಲಿಲ್ಲ. ನಾವು ಒಂದು ವಿಚಾರ ಮಾಡಿದ್ದೀವಿ, ಈ ಪದಕಗಳನ್ನು ರಾಷ್ಟ್ರಪತಿಯವರ ಕಾಲಲ್ಲಿಟ್ಟು ನಮಗೆ ಬದುಕು ಬೇಡ, ನಾವು ದೇಶದ ಸಂಬಂಧ ಬೇಡ, ಕೈ ಮುಗಿದು ಬರಬೇಕಂತ ಮಾಡಿದ್ದೀವಿ. ಆದರೆ ನಮಗೆ ಅನಿಸ್ತಾ ಇದೆ ಏನಪ್ಪಾ ಅಂದರೆ ಅಲ್ಲೂ ಸಹಿತ ನಮಗೆ ನ್ಯಾಯ ಸಿಗೋದು ಅಷ್ಟೇ ಅಲ್ಲ, ನಿಜವಾಗಿಯೂ ಆ ಪದಕಗಳು ಮಾಡುವಂಥ ಅಪಮಾನ ಆಗ್ತದೆ, ಆ ಪವಿತ್ರ ಸ್ಥಾನ ಅಲ್ಲ ಅಂತ ನಮ್ಮ ಗಣಿಸೋದೇ ನಮ್ಮ ಪತ್ರದಲ್ಲಿ ಬರ್ತಾ ಇರ್ತಾರೆ. ಎಷ್ಟು ನೋವಾಗಿರ್ಬೇಕು ಅವ್ರಿಗೆ, ಇದು ನೆನೆಸ್ಕೋಬೇಕಾಗ್ಯದ ನಾವು. ಯಾಕಪ್ಪ ಅಂತಂದರೆ ಪದಕಗಳನ್ನು ಮತ್ತು ಪ್ರಧಾನಿಯವ್ರಿಗಿಂತ ಹೋಗಿ ವಾಪಸ್ ಕೊಡುವಂಥ ಮಾತೇ ಇಲ್ಲ. ಯಾಕಪ್ಪ ಅಂದರೆ ಅವರ ಆರಂಭದಿಂದಲೂ ನಮ್ಮ ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ. ನಮಗಾದ ಅನ್ಯಾಯವನ್ನು ಅವರು ಅಂತ ಬಂದು ಮಾತಾಡಿಸಿದ್ರೆ ಬೇರೆ ಇತ್ತು. ಆ ಪದಕಗಳು ಅವ್ರಿಗೆ ಸಮರ್ಪಣೆ ಮಾಡಿದರೆ ಆ ಪದಕಕ್ಕಾಗುವಂಥ ಅಪಮಾನ ಅನ್ನುವಂಥದ್ದು ನಮ್ಮ ಗಣೇಶ. ಇವುಗಳನ್ನು ನಾವು ಇವತ್ತು ಈ ಪದಕಗಳನ್ನು ಏನು ಏಷ್ಯನ್ ಕ್ರೀಡಾದಲ್ಲಿ ನಾವು ಆಗಿರ್ಬೋದು, ಒಲಿಂಪಿಕ್ದಲ್ಲಿ ಆಗಿರ್ಬೋದು, ಇನ್ನುಳಿದ ಯಾವುದೇ ಕಾಮನ್ವೆಲ್ತ್ ಗೇಮ್ಗಳಲ್ಲಿ ಆಗಿರ್ಬೋದು, ಇವೆಲ್ಲ ಕಡೆಗಳಲ್ಲಿ ಪಡೆದಂಥ ಈ ಪದಕಗಳನ್ನು ಗಂಗಾ ನದಿಯಲ್ಲಿ ಹೋಗಿ ಇವತ್ತು ನಾವು ಮುಳುಗಿಸಿ ಬರಬೇಕಂತ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಅವರು ಅದರಲ್ಲಿ ಬರ್ಕೊಂಡಿದ್ದಾರೆ ದಿನೇಶ್ ಪೊಗಾಟ್ ಅವರು. ಇದರ ಬರೀ ಮುಂದವ್ರಿಗೆ ಎಷ್ಟು ನೋವಾಗಿರ್ಬೇಕು, ಯಾಕಂದರೆ ಅವ್ರಿಗೆ ಗಂಗೆ ಎಷ್ಟು ಪವಿತ್ರವಾಗಿ ಇವ್ರು ಯಾರೂ ಕಂಡಿಲ್ಲ ಅಂತ. ಇದೇ ನಮ್ಮ ಮೋದಿಜಿಯವರು ಪ್ರಧಾನಿ ಆಗುವ ಸಂದರ್ಭದಲ್ಲಿ ಗಂಗಾನನ್ನು ಕರೆದು ನಾ ಬಂದು ನಾ ನಿಲ್ತಾ ಇದ್ದೀನಿ ಅಂತೇಳಿ ಜನಸೇವಕರ ಅಜ್ಜಿನ ಜನಸೇವಕ ಇವತ್ತು ಅಂತ ಇದ್ದಾರೆ ನಾನು ಜನರ ಪ್ರಧಾನ ಸೇವಕ ಅಂತೇಳಿ. ಆದರೆ ಪ್ರಧಾನ ಸೇವಕರ ಇವತ್ತು ನಡೆ ಏನು ಅಂತ, ಕೇವಲ ಒಬ್ಬ ತಮ್ಮ ರಾಜಕೀಯ ಸರ್ವೈವಲ್ ಸಲುವಾಗಿ ಅಥವಾ ರಾಜಕೀಯ ಉಳಿವಿಗಾಗಿ ತಮ್ಮ ಓಟಿನ ಅದು ತಮ್ಮ ಒಬ್ಬ ವ್ಯಕ್ತಿ ಒಬ್ಬ ಅವ BJP MP ಇರೋದ್ರಿಂದ ಅದು ನಾಳೆ ಮುಂಬರುವ ದಿನಗಳಲ್ಲಿ 3-4 ಪ್ರದೇಶಗಳ ಮೇಲೆ 3-4 ಕ್ಷೇತ್ರಗಳ ಮೇಲೆ ಪ್ರಭಾವ ಮಾಡುವಂಥ ವ್ಯಕ್ತಿ ಇರೋದ್ರಿಂದ ಅವ್ರಿಗೆ ಇವತ್ತಿನವರೆಗೂ ಎನ್ಕ್ವೈರಿ ಮಾಡುವಂಥ ಒಂದು ಕೆಲಸವನ್ನು ಮಾಡೋಕ್ಕಾಗಿಲ್ಲ. ಪ್ರಧಾನಿಯವರಿಗೆ ಪ್ರಧಾನಿಯವ್ರ ಮನಸ್ಸು ಮಾಡಿದರೆ ಒಂದು ಕ್ಷಣದಾಗುವಂಥ ಕೆಲಸ ಅದು ಎನ್ಕ್ವೈರಿ ಮಾಡಿ ನಮ್ಮ ತಪ್ಪಿದ್ರೆ ನಮ್ಮ ಶಿಕ್ಷೆ ಆಗಲಿ, ಅವ್ನು ತಪ್ಪಿದ್ರೆ ಅವ್ನು ಶಿಕ್ಷೆ ಆಗಲಿ ಅನ್ನುವಂಥ ಅನ್ನುವಷ್ಟು ಮಟ್ಟಿಗಾದರೆ ಅದನ್ನು ಮಾತಾಡಿ ನಮ್ಮ ಪತ್ರದಲ್ಲಿ ನಾವು ಇವ್ರಿಗೂ ಸಹಿತ ಈ ಪದಕಗಳನ್ನು ಸಲ್ಲಿಸಬಾರ್ದು. ಅವುಗಳನ್ನು ಹೋದ ಹಳೆಯಲ್ಲಿ ಹಾಕಬೇಕು ಅಂದರೆ ಗಂಗಾ ನದಿಯಲ್ಲಿ ಹಾಕಬೇಕು ಅನ್ನೋದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತೇಳಿ. ಇಷ್ಟ ಅಲ್ಲದೆ ಇನ್ನೊಂದು ಏನು ಮಾಡಿದಾರಪ್ಪ ಅಂತಂದರೆ ಇವತ್ತಿನ ಸಾಯಂಕಾಲ 6 ಗಂಟೆಗೆ ತಾವಿದ್ದಂಥವ್ರಿಗೆ ಮೆಡಲ್ಗಳನ್ನು ಹೋದ ಅಲ್ಲಿ ಹಾಕಿ ಗಂಗಾ ನದಿಯಲ್ಲಿ ಹಾಕಿ ಆ ಸಂಜೆ 6 ಆಮರಣ ಅಂತ ಉಪವಾಸ ಕೂಡ್ತಾ ಇದ್ದೀವಿ ಇಂಡಿಯಾ ಗೇಟ್ದಲ್ಲಿ. ಅಲ್ಲಿ ಅನೇಕ ಒಬ್ಬ ಈ ಹುತಾತ್ಮರು ಈ ದೇಶಕ್ಕಾಗಿ ತೆರೆಕೊಂಡಂಥವ್ರು ಅನೇಕ ಜನ ಇದ್ದಾರೆ, ಅವ್ರ ಜೊತೆಗೆ ನಾವು ಹುತಾತ್ಮರಾಗಿ ಬಿಡ್ತೀವಿ ಅನ್ನುವಷ್ಟು ಮಟ್ಟಿಗೆ ಅವ್ರು ತಮ್ಮ ನೋವುಗಳು ಹೇಳ್ಕೊಂಡಿದ್ದಾರೆ. ಇವೆಲ್ಲ ಘಟನೆಗಳನ್ನು ನೋಡಿದಾಗ ಅತ್ಯಂತ ನೋವು ಏನು ಅನ್ನಿಸ್ತದಪ್ಪ ಅಂದರೆ ನಿಜವಾಗಿಯೂ ಮೋದಿಜಿ ಅವರಿಗೆ ಒಂದಿಷ್ಟು ಎಲ್ಲಾದರೂ ಮಾನ್ಯತೆ ಇದೆ ನಮ್ಮ ಒಂದು ಹೃದಯದಲ್ಲಿ ಅನ್ನುವಂಥ ಮಾತು ಬರ್ತಾ ಇದೆ. ಯಾಕಂದರೆ ಇದು ಹಿಂದಿನ ನೋಡಿರುವ ಕಿಸಾನ್ ಒಂದು ರ್ಯಾಲಿ ನಡೆದಾಗ ನಿರಂತರವಾಗಿ 352 ಜನ ನಡೆದು ಹೋಗಿಬಿಡ್ತು, ಅದರಲ್ಲೇ 700-700 ಜನ ರೈತ ಸತ್ತು ಹೋಗಿಬಿಟ್ರು. ಕೇವಲ ಕಾಲೇ ಕಾರಣ 3 ಬೇಡ ಅನ್ನೋದಕ್ಕಾಗಿ ವಿರೋಧ ಮಾಡಿದ್ದಕ್ಕಾಗಿ ಅದನ್ನು ಮನೆಯವರೆಗೆ ಇಟ್ಕೊಂಬಂದ್ರು. ಅನಿವಾರ್ಯ ಪ್ರಸಂಗ ಬಂತದ್ದು ಯಾಕೆ ಅಂತ ಅಂದ್ರೆ ಯಾಕೆ 3 ಕಾಲೇ ಕಾರಣ ಹೊಳಿ ತಗೊಂಡ್ರಪ್ಪ ಅಂದ್ರೆ ಇಲೆಕ್ಷನ್ ಬರೋದಿತ್ತು ಮುಂಬರುವ ದಿನಗಳಲ್ಲಿ ಅಂತ. ಉತ್ತರ ಪ್ರದೇಶದಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಇನ್ನೊಳಗಡೆ ಒಂದು ಇಲೆಕ್ಷನ್ ಬರೋದಿತ್ತು ಅಂತ ತಿಳ್ಕೊಂಡು ಅದನ್ನು ಹಿಂದೆ ತಗೊಂಡ್ರು. ವಿನಃ ಅವ್ರು ಏನು ರೈತರ ಮೇಲಿನ ಕಾಳಜಿ ಅಂತ ಅಲ್ಲ, ಮತ್ತೇನೂ ಅಲ್ಲ, ನಿಜವಾಗಿಯೂ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಇಷ್ಟೊಳಗೆ ಮೋದಿಜಿ ಅವರು ರೈತರ ಮಿನಿಮಮ್ ಪ್ರೈಸ್ ರೇಟ್ ಅದು ಖರ್ಚು ಮಾಡ್ತಾ ಇದ್ರು, ಅದಕ್ಕೆ ಕಾನೂನು ಮಾಡ್ತಾ ಇದ್ರು. ಅದನ್ನು ಕೇಳ್ತಕ್ಷಣ ಹೇಳೋದು ಇಲ್ಲ, ನಾವು ಮಿನಿಮಮ್ ಪ್ರೈಸ್ ಹೆಚ್ಚು ಮಾಡಿದ್ವಿ ಕಾಂಗ್ರೆಸ್ ಹೆಚ್ಚು ಮಾಡಿದ್ವಿ ಅಂತ. ಹೌದ್ರಿ, ನಾವು ಕಾಂಗ್ರೆಸ್ನ ಬಿಟ್ಟಿದ್ದು ಯಾವ ಕಾರಣಕ್ಕಪ್ಪ ಅಂದ್ರೆ ಅವರು ಅತಿಯಾದ ಅನ್ಯಾಯದ ವ್ಯವಹಾರಗಳು ಮಾಡಿದ್ರಿಂದಾಗಿ, ಭ್ರಷ್ಟಾಚಾರ ಹೆಚ್ಚು ಮಾಡಿದ್ರಿಂದಾಗಿ, ಯಾರಿಗೂ ಅನುಕೂಲತೆಯನ್ನು ಮಾಡಲಾರದೆ ಇದ್ದಿದ್ದರಿಂದಾಗಿ ಅಂದಿನ ಜನ ಅವ್ರನ್ನ ತಿರಸ್ಕಾರ ಮಾಡಿತ್ತು. ನೀವು ನಮ್ಮನ್ನು ಜೋಪಾನ ಮಾಡ್ತೀರಿ, ನಮ್ಮನ್ನು ಉಳಿಸ್ತೀರಿ, ನಮ್ಮ ಬದುಕು ಸ್ವಚ್ಛ ಮಾಡ್ತೀರಿ ಅಂತ ತಿಳ್ಕೊಂಡು 2014 ತೊಗೊಂಬಂದಿದ್ದರು. ಕೇವಲ ಬರೀ ಹಿಂದಿನ ಕಾಂಗ್ರೆಸ್ ಮಾಡಿದ ತಪ್ಪನ್ನು ಇವತ್ತು ಹೇಳ್ತಾ ಹೋಗುವಂಥದ್ದು, ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಅಂತ ಹೇಳ್ತಾ ಹೋಗುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಮಾತುಗಳ ನೆಲೆಯಲ್ಲಿ ನಾವು ಇವತ್ತು ಅದನ್ನು ವಿಮರ್ಶೆ ಮಾಡಬೇಕಾಗಿದೆ.
ಅದ್ರ ಜೊತೆಗೆ ಇವತ್ತು ಈ ಒಂದು ಹೆಣ್ಣುಮಕ್ಕಳು ಕುಸ್ತಿಪಟುಗಳು ಇವತ್ತು ಈ ನಿರ್ಧಾರ ತೆಗೆದುಕೊಂಡಿದ್ದು ಈ ಭಾರತದ ಇತಿಹಾಸದ ಅತ್ಯಂತ ಕಹಿ ಘಟನೆ ಅಂತ ಹೇಳಬೇಕಾಗ್ಯದ. ಹಿಂದೆಂದೂ ಆಗಲಾರದ ಘಟನೆ ಆಗ್ಯದ. ಯಾಕಂದರೆ ಇತಿಹಾಸದಲ್ಲಿ ಅನೇಕ ದೊಡ್ಡ ದೊಡ್ಡ ಘಟನೆಗಳು, ಮಹಾನ್ ಕ್ರಾಂತಿಗಳು, ಪ್ರಧಾನಗಳಾಗಿ ಹೋಗಿದ್ದಾವೆ. ನಿಮಗೆ ಗೊತ್ತದ ಇಂದಿರಾ ಗಾಂಧೀಜಿಯವರು ಇದು ತುರ್ತು ಪರಿಸ್ಥಿತಿ ಹೇಳಿದಾಗ ಯಾವ ರೀತಿ ಆಗುತ್ತ ಜೈತು ಮೂವ್ಮೆಂಟ್ ಆಯಿತು. ಅದರ ನಂತರದ ದಿನಗಳಲ್ಲಿ ಆಯಿತು. ನಂತರದಲ್ಲಿ ವಿ ಪಿ ಸಿಂಗ್ ಅವರು ಮತ್ತು ಅದರ ಜೊತೆಗೆ ಇನ್ನುಳಿದ ಹೋರಾಟಗಾರರು ಮಾಡಿದಂಥದ್ದು, ಅದನ್ನು ಮಾಡಿದಂಥ ಅಣ್ಣಾ ಹಜಾರೆ ಅವರ ಒಂದು ಮೂಮೆಂಟ್, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂಥದ್ದು, ಅಂಥದ್ದು ಹೋರಾಟ ಇಲ್ಲಿ ಆಗ್ತದೇನೋ ಅನ್ನುವಂಥ ಒಂದು ಮತ್ತೊಂದು ಭಯ ಶುರುವಾಗಿದೆ. ಭಯ ಅನ್ನೋಕ್ಕಿಂತಲೂ ಅನ್ಯಾಯಕ್ಕೆ ನ್ಯಾಯ ಪಡೆಯುವುದಕ್ಕೆ ಇದು ಹಾದಿದೇನೋ, ಆಂದೋಲನ ಮಾಡಿದಂಥದ್ದು ಅಂತ ಅದನ್ನು ಹಾದಿ ಅನ್ನುವಂಥ ಸ್ಥಿತಿಗೆ ಇವತ್ತು ಬಂದು ನಿಂತಿದ್ವಿ. ನಿಜವಾಗಿಯೂ ಅವ್ರು ಅಂದಂಗೆ ಇವತ್ತು ಘೋಷಣೆ ಮಾಡಿದಂಗೆ ಈ ಒಂದು ನಡೆಯಲ್ಲ ನದಿಯಲ್ಲಿ ಅಂದರೆ ಗಂಗಾ ನದಿಯಲ್ಲೇ ಮೆಡಲ್ಗಳನ್ನು ಹಾಕುವಂಥದ್ದು, ನಂತರದಲ್ಲಿ ಆಮರಣ ಅಂತ ಉಪವಾಸಗೊಳ್ತಾ ಮೋದಿಜಿಯವರ ಇದಕ್ಕೆ ಏನು ಉತ್ತರ ಕೊಡಬಹುದು ಅಂತ. ಅದಕ್ಕೂ ಅವ್ರು ಮಾಡ್ಬೋದಿಲ್ಲ, ಆ ಕೊಡ್ತಂಥ ಜಾಗದ ಅವ್ರು ಎತ್ತಿ ಹಾಕ್ಬೋದು, ಮತ್ತೇನೋ ಮಾಡ್ಬೋದು, ಒಳಗೆ ಹೋಗಿಬೋದು. ಆದರೆ ಆಮರಣ ಅಂತ ಉಪವಾಸವನ್ನು ಅವರು ನಿರ್ದಿಷ್ಟವಾಗಿ ನಿರ್ಧಾರ ತೆಗೆದುಕೊಂಡ ಮಾಡಿದರು ಅನುಷ್ಠಾನಗೊಳಿಸಿದ್ರೆ ಈ ದೇಶದಲ್ಲಿ ಇನ್ನೊಂದು ಆಂದೋಲನ, ದೊಡ್ಡ ಪ್ರಮಾಣದ ಆಂದೋಲನ ಆಗೋದಕ್ಕೆ ಒಂದು ಕಾರಣೀಭೂತ ಆಗ್ತಿದ್ದು ಅನ್ನೋದು ಮಾತ್ರ ಸುಳ್ಳೇನಲ್ಲ. ಯಾಕಂದರೆ ನಾವು ಭಾಳ ವಿಚಾರ ಮಾಡಬೇಕಾಗಿದೆ, ಯಾವ್ಯಾವ ಕಾಲಕ್ಕೆ ಆಡಳಿತ ಅಂದರೆ ಅಧಿಕಾರಶಾಹಿ, ಅದರಲ್ಲೂ ಆಡಳಿತದಲ್ಲಿರ್ತಕ್ಕಂಥ ಪಕ್ಷ ಅಹಂಕಾರಿ ಆಗ್ತದೆ. ಅಹಂಕಾರಿ ಆಗುವುದಷ್ಟಲ್ಲ, ಜನರು ಡಿಕ್ಟೇಟರ್ ಆಗುವಂಥ ಪ್ರಸಂಗ ಬಂದಾಗ ಜನ ಅದನ್ನು ಕಿತ್ತು ಹಾಕಿದ್ದು ನಾವು ನೋಡಿದ್ವಿ. ಇಂದಿರಾ ಗಾಂಧೀಜಿಯವರು ತಮ್ಮ ಅಹಂಕಾರದಿಂದ ತಮ್ಮ ಸೊಕ್ಕಿನಿಂದ ತುರ್ತು ಪರಿಸ್ಥಿತಿಯನ್ನು ಹೇಳಿದಾಗ ಆವತ್ತಿನ ಜನ, ಇಡೀ ದೇಶದ ಜನ ಎಚ್ಚರಿಕೊಂಡ ಆ ಆಡಳಿತವನ್ನು ಕಿತ್ತು ಹಾಕಿದ್ದು ಅನ್ನೋದು ನಾವು ಮರೆಯಲಿಕ್ಕೆ ಆಗುವುದಿಲ್ಲ. ಅದೇ ಕಾಲಕ್ಕೆ ವಿ ಪಿ ಸಿಂಗರ ಕಾಲದಲ್ಲ ಅದು ನಡೆದಂಥದ್ದು ಘಟನೆ ನಿಮಗೂ ಗೊತ್ತದೆ. ಆ ಸಂದರ್ಭದಲ್ಲಿ ಒಂದು ಗೋಪುರ ಸಾಗರನಾಗಿದ್ದಕ್ಕಾಗಿ ಒಂದು ಆಡಳಿತದಲ್ಲಿದ್ದಂಥ ರಾಜೀವ್ ಗಾಂಧಿಯವರ ಕಾಂಗ್ರೆಸ್ಸನ್ನು ಕಿತ್ತು ಹಾಕಿದ್ದು ನಾವು ನೋಡಿದ್ವಿ. ಅದೇ ಕಾಲಕ್ಕೆ ಮೊನ್ನೆ ಮೊನ್ನೆ ನಡೆದಂಥ ಅನ್ನ ಹಜಾರೆ ಮೂಮೆಂಟ್ದಲ್ಲ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಆಡಳಿತ ವಿಫಲವಾಗಿದೆ ಅನ್ನೋ ಕಾರಣಕ್ಕಾಗಿ ಕಿತ್ತು ಹಾಕಿದ್ದು ನಾವು ನೋಡಿದ್ವಿ. ಅಂಥ ಪ್ರಸಂಗ ಇವತ್ತು ಬರ್ತದೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಈ ಕ್ರೀಡಾಪಟುಗಳು, ಅದರಲ್ಲೂ ಮಹಿಳಾ ಕ್ರೀಡಾಪಟುಗಳು ಕಾರಣೀಭೂತರಾದರೂ ಏನು ಆಶ್ಚರ್ಯ ಮಾಡಬೇಕಾಗಿಲ್ಲ. ಯಾಕಪ್ಪ ಅಂದರೆ ಈಗಾಗಲೇ ಅವನತಿಯ ಲಕ್ಷಣಗಳು ಕಾಣ್ತಾ ಇದ್ದಾವೆ, ಮೋದಿಜಿಯವರ ಆಡಳಿತದ ಅವನತಿಯ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಅವರು ಹೇಳಿದಂಥ, ಮಾತಾಡಿದಂಥ, ಕೊಟ್ಟಂಥ ಯಾವ ಆಶ್ವಾಸನೆಗಳು ಇಲ್ಲಿವರೆಗೆ ಈಡೇರಿಲ್ಲ ಅನ್ನೋದನ್ನು ಈ 9 ವರ್ಷದ ಆಡಳಿತ ನೋಡಿದ್ದೀವಿ. ಈ ಕೊನೆ ಘಟ್ಟಕ್ಕೆ ಬಂದಾಗ ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಮೋದಿಜಿಯವರು ಅನ್ನೋಂಥ. ಯಾಕಂದರೆ ಇಷ್ಟರಲ್ಲೇ ಆ ಮಹಿಳಾ ಕುಸ್ತಿಪಟುಗಳನ್ನ ಕರೆದು ಸಾಂತ್ವನ ಮಾಡಿ ಅವ್ರಿಗೆ ನ್ಯಾಯ ಒದಗಿಸಿ ಬ್ರಿಜ್ಭೂಷಣ್ ಸಿಂಗ್ ಅವ್ರನ್ನ ಎನ್ಕ್ವೈರಿ ಮಾಡಿಸಿ ತನಿಖೆಗಾದ್ರೂ ಒಳಪಡಿಸ್ಬೇಕಾಯ್ತಲ್ಲ. ಒಂದೇಳು ಸುಳ್ಳಿರ್ಬೋದು ಅವರು, ಅವರು ಸತ್ಯವಂತರು ಇರ್ಬೋದು, ಇವ್ರು ಸುಳ್ಳಿರ್ಬೋದು, ಆ ತನಿಖೆಯನ್ನು ಮಾಡಿಸ್ಬೇಕಾಯ್ತಲ್ಲ. ಅದನ್ನು ಮಾಡಿಸಲಾರದ ಜೊತೆಗೆ ಹೊಸ ಸಂಸತ್ತಿನಲ್ಲಿ ಹೊಸ ಸರ್ಕಾರ ಹೊಸ ಒಂದು ನಿಯಮಗಳನ್ನು ಬರೆಯುವಂಗೆ ಹೊರಗೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವಂಥ ಆ ಪಾಪ ಕುಸ್ತಿಪಟುಗಳನ್ನು ಎತ್ತು ಕಿತ್ತಾಕಿ, ಅವ್ರ ತುಂಬು ಕಿತ್ತಾಕಿ, ಅವರು ತಮಗಾಗಿ ತಂದಿಟ್ಕೊಂಡಂಥ ಕೆಲವೊಂದು ವಸ್ತುಗಳನ್ನು ಕಿತ್ತಾಕಿ ಯಂತ್ರ ಮಂತ್ರದಲ್ಲಿ ಇಲ್ಲಿ ಇಲ್ಲೇ ನೀವು ಯಾವುದೇ ಪ್ರಸಂಗದಲ್ಲಿಯೂ ಎಲ್ಲೇ ನೀವು ಪ್ರತಿಭಟನೆ ಮಾಡುವಾಗ ಇಲ್ಲಿ ಕಳಿಸಿದಾಗ ಅವ್ರಿಗೆ ಏನಾಗಿರ್ಬೇಕು? ಒಂದು ಕ್ಷಣವತ್ತು ಮೋದಿಜಿ ಅವರ ನೀವು ಅವ್ರ ಜಾಗದಲ್ಲಿ ಇದ್ಕೊಂಡು ನೋಡ್ರಿ, ನೀವು ಸ್ವತಃ ಪರಿವಾರ ಆಗಿದ್ರಿ, ನೀವು ಆ ಮಹಿಳಾ ಪರಿವಾರ ಆಗಿದ್ರೆ ಏನು ಮಾಡ್ತಿದ್ರಿ ಅಂತೇಳಿ. ಮನುಷ್ಯನಿಗೆ ತನ್ನ ಸಿದ್ಧಾಂತದ ಬಗ್ಗೆ ನಂಬಿಕೆ ಇರಲಿ, ಏನು ತಪ್ಪಿಲ್ಲ. ನೀವು ರೈಟ್ ವಿಂಗ್ದಲ್ಲಿ ವಿಶ್ವಾಸ ಇಟ್ಟಿದ್ರಿ ಇರ್ರಿ, ಆದರೆ ಅದು ಯಾವುದೇ ಹಿಂಗ್ ವ್ಯಂಗ್ ಇದ್ರು ಸಹಿತ ಯಾವುದೇ ಒಂದು ಸಿದ್ಧಾಂತ ಇದ್ರು ಅದು ಜನಪರ ಇರಬೇಕಾಗಿದ್ದು ಅನ್ನೋದು ನೀವು ದೇಶಕ್ಕೆ ತಿಳ್ಕೊಬೇಕಾಗಿರೋ ಬಾಯಿ ವಿಷಯ. ಇದು ಈಗಾಗಲೇ ರಾಷ್ಟ್ರ ತುಂಬ ದೊಡ್ಡ ಪ್ರಚಾರವನ್ನು ಪಡಿತಾ ಇದೆ, ಪಡೆಯುವುದಷ್ಟರ ಜನ ಜಾಗೃತ ಆಗ್ತಾ ಇದ್ದಾರೆ. ಇದೇನಪ್ಪ ಮೋದಿಜಿಯವರ ಆಡಳಿತ ಅನ್ನುವಂಗೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಕೊಡೋದು ಬಹಳ ಕಷ್ಟದ. ನೀವು ಅಂಥ ಪ್ರಸಂಗದಲ್ಲಿ ಮತ್ತೊಂದು ಹೊಸ ಒಂದು ಪ್ರಯತ್ನವನ್ನು ನೀವು ತಿಳ್ಕೊಂಡಿರ್ಬೋದು. ಆ ಪೈಲ್ವಾನ್ ಮಹಿಳಾ ಪೈಲ್ವಾನರು ದಿಟ್ಟಿರ್ತಾರೆ, ಅವ್ರು ದಿಟ್ಟಿದ್ದೆಲ್ಲೇ ನಾವು ಪೈಲ್ವಾನರಾಗಿದ್ದಾರೆ. ಆ ಪೈಲ್ವಾನರು ಕೆನಕಿ ತಪ್ಪು ಮಾಡಿದ್ರು ಏನು ಅಂತ. ಯಾಕಂದರೆ ಈಗ ಅವರು ಇಂಡಿಯಾ ಗೇಟ್ದಲ್ಲೇ ಹುತಾತ್ಮ ಚೌಕದಲ್ಲೇ ತಮ್ಮ ಅಮರನಾಥ ಉಪವಾಸವನ್ನು ಶುರು ಮಾಡಿದರೆ ನಿಜವಾಗಿಯೂ ಈ ಒಂದು ಆಂದೋಲನ ದೊಡ್ಡ ಮಟ್ಟ ಪಡೆದಿರಲ್ಲಿ ಎರಡು ಮಾತ್ರ ಇಲ್ಲ. ಯಾಕಂದರೆ ಈಗಾಗಲೇ ವಿರೋಧ ಪಕ್ಷಗಳು ನಿಮ್ಮ ವಿರುದ್ಧವಾಗಿ ನಿಂತಿದ್ದಾವೆ. ನೀವು ಅನ್ಬೋದು ಏ ವಿರೋಧ ಪಕ್ಷ ಮಾಡಿಸ್ತಾ ಇದ್ದವ್ರು ಇವತ್ತರನ್ನೆಲ್ಲ ಅಂತ. ನೀವು ಮಾಡಿದ್ರಲ್ಲಿ ಅಣ್ಣ ಆಚಾರ ಸಿದ್ಧ ಕುಡ್ಕೊಂಡು ಕಾಂಗ್ರೆಸ್ನ ವಿರುದ್ಧವಾಗಿ ಆಡಿದವರು ವಿರೋಧ ಪಕ್ಷ ಆಗಿದ್ರಿ, ಆಗ ಅವರು ಹಂಗೆ ಅನ್ಬೇಕಾಗಿತ್ತಲ್ಲ. ವಿರೋಧ ಪಕ್ಷ ಮಾಡಿಸ್ಲಿಕ್ಕೆ ವಿರೋಧ ಪಕ್ಷ ಮಾಡ್ಲಿಕ್ಕೆ ತಳ್ಳಿ ಹಾಕ್ಬೋದಾಗಿತ್ತಲ್ಲ. ಹಂಗೇನು ಇರುವುದಿಲ್ಲ, ಜನ ನೀವು ವಿಚಾರ ಮಾಡಿ ಹಂಗೆ ತಿಳ್ಕೊಳ್ಳೋದಿಲ್ಲ, ಜನನೂ ಜಾಗೃತರಾಗಿದ್ದಾರೆ ಇವರು. ಯಾಕಂದ್ರೆ ಸೋತಿದ್ದಾರೆ ಜನ ಎಲ್ಲ. ಈ ಒಂದು ಏರು ಮಾರುಕಟ್ಟೆ ಅಂತಂದರೆ ಬೆಲೆ ಏರಿಕೆಯಿಂದ ಪ್ರತಿಯೊಂದು ವಿಷಯನೂ ಇಲ್ಲ ರಾಜಕೀಯಗೊಳ್ಳುತ್ತಿರುವಂಥದ್ದು. ಜೊತೆಗೆ ಈ ಬುಲ್ಡೋಜರ್ ಸಂಸ್ಕೃತಿ ಅಥವಾ ಇನ್ನುಳಿದ ಒಂದು ಸಮುದಾಯವನ್ನು ಕೀಳಾಗಿ ನೋಡುವಂಥ ಒಂದು ಪ್ರವೃತ್ತಿ ಇವೆಲ್ಲವೂ ನಾವು ನೋಡ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ಇದೊಂದು ಸೇರಿದೆ.
ಮಹಿಳೆಯರನ್ನ ನನ್ನ ತಾಯಿ ಅಂತ ಹೇಳ್ತೀರಿ ನೀವು, ನನ್ನ ಮಕ್ಕಳು ಅಂತ ಹೇಳ್ತೀರಿ, ಹೆಣ್ಮಕ್ಕಳನ್ನ ಪೋಷಿಸಬೇಕು ಬೆಳೆಸಬೇಕು ಅಂತ ಹೇಳ್ತೀರಿ. ಅದು ಇನ್ನೊಂದು ಕಡೆ ಇಂಥ ಒಂದು ನಿಮ್ಮ ಕಣ್ಣೆದುರಿಗೆ ಸಮೀಪ 2 ಕಿಲೋಮೀಟರ್ ನೋಡುವಂಥ ಸುತ್ತಮುತ್ತಲು ನೋಡುವಂಥ ಒಂದು ಘಟನೆ ಇಲ್ಲಿವರೆಗೂ ನೀವು ಸ್ಪಂದಿಸಿಲ್ಲ, ಮೌನಾಗಿದ್ದೀರಿ. ನಿಮ್ಮ ಮೌನ ಯಾವುದೂ ಇರ್ಬೋದು, ನಿಮ್ಮ ಸರಿನೂ ಇರ್ಬೋದಿಲ್ಲ ಅಂತಲ್ಲ, ಅಟ್ಲೀಸ್ಟ್ ಅವ್ರನ್ನ ಕರೆದು ಮಾತಾಡಿಸುವಂಥ ಒಂದು ಸೌಜನ್ಯತೆಯನ್ನು ಅದನ್ನು ತೋರಿಸ್ಬೇಕಾಯ್ತಾರೆ ಇಲ್ಲಿವರೆಗೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಹೋಗಿ ಹೋಗಿ ಬೆನ್ನು ಹಚ್ಚಿದಾಗ ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಈ ಒಂದು FIR ಹೇಳುವಂಥ ಪ್ರಸಂಗ ಬಂತು. ಇಲ್ಲಾದರೆ ಸುಪ್ರೀಂ ಕೋರ್ಟ್ಗೆ ಹೋದ ಹೋಗಿದ್ರೆ ಅವ್ರ ಮೇಲೆ ಬ್ರಿಜ್ ಭೂಷಣ್ ಸಿಂಗರ್ ಮೇಲೆ ನೀವು ಕೇಸ್ ಸಹಿತ ಹಾಕ್ತಾ ಇರಲಿಲ್ಲ, FIR ಸಹಿತ ಬರೆಸ್ತಾ ಇರಲಿಲ್ಲ ಅನ್ನೋ ಸಹಿತ ಅಷ್ಟೇ ಸತ್ಯ. ಅದೇನೋ ಆಗಲಿ, ನೀವು ಈಗ ಮಾಡಿದಂಥ ಒಂದು ಕುಕ್ಕರ್ತದಿಂದಾಗಿ ಇವತ್ತು ಇಡೀ ಹೆಣ್ಣುಮಕ್ಕಳ ಬದುಕಿ ಒಂದು ರೀತಿಯಿಂದ ಅಸ್ಥಿರತೆ ಬಂದು ಮೂಡೋದು ಅಷ್ಟೇ ಅಲ್ಲ, ಇಡೀ ಹೆಣ್ಣು ಸಮುದಾಯ ನಿಮ್ಮನ್ನು ಅಪಣ ಬಗ್ಗೆ ನೋಡುವಂಥ ಒಂದು ಪ್ರಸಂಗ ಎದುರಾಗಲಿಕ್ಕೆ ಅನ್ನೋಂಥದ್ದು ಅದರಲ್ಲಿ ಎಲ್ಲ ಮಾತಿಲ್ಲ. ಅದರಲ್ಲಿ ವೇಷ ಪೊಗಟ್ ಅನ್ನುವಂಥವ್ರು ಆಗಿರ್ಬೋದು, ಅದ್ರ ಜೊತೆಗೆ ಸಾಕ್ಷಿ ನಮ್ಮ ಸಾಕ್ಷಿ ಅವರಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಸಂಗೀತ ಪೊಗಟ್ ಆಗಿರ್ಬೋದು, ಇವರೆಲ್ಲರೂ ಕೂಡಿಕೊಂಡ್ರು ಇವತ್ತು ದಿಟ್ಟ ನಿಂತಿದ್ದಾರೆ. ಅವರು ಅವ್ರನ್ನ ಅಲ್ಲಾಡಿಸೋದು ಸುಲಭದ ಕೆಲಸ ಅಲ್ಲ, ಈಗಾಗಲೇ 36-37 ದಿನ ನಿಂತಿದ್ದಾರೆ. ಈ ಹೊಸ ಒಂದು ಆಂದೋಲನ ಶುರು ಮಾಡ್ತಾ ಇದ್ದಾರೆ. ಇದು ನಿಮಗೆ ಇದೊಂದು ರೀತಿ ಎಚ್ಚರಿಕೆ ಕರೆಗಂಟೆ. ಎಚ್ಚರ, ನೀವು ಎಚ್ಚರ ಆಗದೇ ಇದ್ರೆ ನಿಮ್ಮ ಮುಂದಿನ ದಿನಗಳು ಇನ್ನೂ ಕಷ್ಟ ಆಗ್ತಾವೆ ಅನ್ನುವಂಥದ್ದು. ಅದು ಏನೂ ಇರಲಿ, ಒಟ್ಟಿನಲ್ಲಿ ಹೆಣ್ಮಕ್ಳ ಮೇಲೆ ರೀತಿ ಎಣ್ಣೆ ಆಗಬಾರ್ದಾಗಿತ್ತು, ಮತ್ತು ಇಷ್ಟು ಅಸೂಕ್ಷ್ಮ ಮೋದಿಜಿಯವ್ರ ಸರ್ಕಾರ ಆಗಬಾರ್ದಾಗಿತ್ತು, ಇಷ್ಟರೊಳಗೆ ಬ್ರಿಜ್ ಭೂಷಣ್ ಸಿಂಗರನ್ನು ಎನ್ಕ್ವೈರಿಗೆ ಒಳಪಡಿಸಬೇಕಾಗಿತ್ತು, ಒಳಪಡಿಸಿ ಅವರ ತಪ್ಪಿಗೆ ಶಿಕ್ಷೆ ಆಗಿಸ್ಬೇಕಾಗಿತ್ತು. ಯಾಕಂದ್ರೆ ಇದು ಕೇವಲ ಬರೀ ಆರೋಪ ಅಷ್ಟೇ ಅಲ್ಲ, ಪೊಕ್ಸೋ ಆ ಒಂದು ಆ್ಯಕ್ಟ್ದೊಳಗೆ ಒಬ್ಬ ಮೈನರ್ ಹೆಣ್ಮಕ್ಳ ಜೊತೆ ಹುಡುಗಿ ನೋಡಿ ಇವರು ವ್ಯವಹಾರ ಮಾಡಿ ದುರ್ವ್ಯವಹಾರ ಮಾಡಿದ್ದು, ಲೈಂಗಿಕ ದೌರ್ಜನ್ಯ ಮಾಡಿಸೋದು ಕೇಸ್ ಇರೋದ್ರಿಂದ ಇಷ್ಟರೊಳಗೆ ಅವ್ರು ಒಳಗೆ ಹೋಗಿಸ್ಬೇಕಾಗಿತ್ತು. ಅದನ್ನು ಬಿಟ್ಟು ಹೊಸ ಸಂಸತ್ತಿನಲ್ಲಿ ಅವ್ರಿಗೆ ಅಗ್ದಿ ಒಂದು ಮಹಾನ್ ಸ್ವಾಗತ ಕೋರಿ ನಡೆಸಿದ್ದ ಈ ಹೆಣ್ಮಕ್ಳಿಗೆ ಎಷ್ಟು ನೋವನ್ನು ಉಂಟು ಮಾಡಲೇಬಹುದು ಅಂತ. ಅದಕ್ಕೆ ನಾವು ಇವತ್ತಿನ ಯಾಕೆ ಚರ್ಚೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಆದಂತ ಹೆಣ್ಮಕ್ಳ ಮನಸ್ಥಿತಿ ಅಟ್ಲೀಸ್ಟ್ ನಮ್ಮ ಜನಕ್ಕೂ ಗೊತ್ತಾಗಲಿ, ಭಾಳಷ್ಟು ಜನರಿಗೆ ಇಂಥ ಒಂದು ವಿಷಯ ತಿಳಿದು ಹೋಗ್ಬೋದು, ಮುಟ್ಟು ಹೋಗ್ಬೋದು. ಯಾಕಂದ್ರೆ ನಮ್ಮ ಮೀಡಿಯಾ, ಅದರಲ್ಲೂ ಈ ಒಂದು ಗೋಧಿ ಮೀಡಿಯಾ, ಈ ಇಂಥ ವಿಷಯಗಳನ್ನು ವಿಚಾರಗಳನ್ನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಆದಷ್ಟು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತದೆ. ಯಾಕಂದರೆ ಅದು ಸರ್ಕಾರದಿಂದ ಉಪಕೃತ ಆಗಿದೆ, ಅವರ ಅಂಡರ್ದಲ್ಲಿ ಇರೋದ್ರಿಂದ ಭಾಳಷ್ಟು ಇಂಥ ಘಟನೆಗಳನ್ನು ಉಲ್ಲೇಖ ಮಾಡೋದು ಮುಚ್ಚಾಕುವಂಥ ಸಂದರ್ಭ ಆಗಿರ್ತಾವೆ ಅಂದರೆ ಇವತ್ತಿನ ವಿನೀತ್ ಪೊಗಾಟರ ಒಂದು ಇವತ್ತಿನ ಈ ಪತ್ರದ ಬಗ್ಗೆ, ಅದರಲ್ಲಿ ಅವರ ತೋಡಿಕೊಂಡ ನೋವುಗಳ ಬಗ್ಗೆ ಹೇಳಬೇಕಾಗಿದೆ. ಅದಕ್ಕೆ ಅವರು ಹೊರಗೇನು ಹೇಳ್ತಾ ಇದ್ದಾರಪ್ಪ, ಅದ್ರ ಏನು ಬರ್ಕೊಡ್ತಾ ಇದ್ದಾರೆ, ನಾವು ಇದ್ದೇವೆ ಸಹಾಯ ತಯಾರಾಗಿದ್ದೀವಿ. ಯಾಕಪ್ಪ ಅಂದ್ರೆ ನಮಗೆ ಇದ್ದು ಸತ್ತಂಗೆ ಆಗಿದೆ, ನಮ್ಮ ಬದುಕ ನಮ್ಗೆ ಅಪಮಾನ ಆಗಿದೆ, ನಮ್ಮೆಲ್ಲ ಹಿಡಿಗೆ ನಮ್ಮ ಸ್ವಾಭಿಮಾನ ಪೆಟ್ಟು ಬಿದ್ದದೆ. ನಾ ಇಂಥ ಘಟನೆ ಆಗ್ತದೆ ಅಂತ ಎಂದೂ ಕನಸು ಮನಸ್ಸಿನ ವಿಚಾರ ಮಾಡಿರಲಿಲ್ಲ. ಅದಕ್ಕಾಗಿ ಇವತ್ತು ಈ ನನ್ನ ನೋವನ್ನು, ಈ ನಮ್ಮಗಳ ನೋವನ್ನು ಸ್ವತಃ ರಾಷ್ಟ್ರಪತಿ ಮುರ್ಮು ಅವರು ಸಹಿತ ಬಂದು ನೋಡದೇ ಇದ್ದಿದ್ದರಿಂದಾಗಿ, ಅವರು ಇದ್ರ ಬಗ್ಗೆ ವಿಚಾರ ಮಾಡದೇ ಇದ್ದಿದ್ದರಿಂದಾಗಿ ನನಗೆ ಇಡೀ ವ್ಯವಸ್ಥೆ ಬಗ್ಗೆ ನನಗೆ ಜಿಗುಪ್ಸೆ ಆಗಿಬಿಟ್ಟದೆ. ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಿಯವರಾಗಿರ್ಬೋದು, ಎಲ್ಲರೂ ರಾಜಕೀಕರಣಗೊಂಡಿದ್ದಾರೆ. ಇವರು ತಮ್ಮ ಒಂದು ಕುರ್ಚಿಗಾಗಿ ಇವ್ರು ಏನು ಬೇಕಾದ್ರೂ ಮಾಡುವಂಥ ವ್ಯಕ್ತಿಗಳಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಅದಕ್ಕೆ ಇವ್ರು ನಂಗೆ ನ್ಯಾಯ ಸಿಗ್ತದೆ ಗೊತ್ತಿಲ್ಲ. ಅದಕ್ಕೆ ನನಗೆ ನ್ಯಾಯ ಸಿಗುವವರೆಗೆ ಆಮರಣ ಅಂತ ಉಪವಾಸ ಮಾಡೇ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದರೆ ಇದ್ರ ಜೊತೆ ಇನ್ನೂ ಅನೇಕರು ಬರ್ಬೋದು. ಯಾಕಪ್ಪ ಅಂದ್ರೆ ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರೆಲ್ಲ ಒಂದು ಕಡೆ ನಿಲ್ಲುವಂಥ ಸಾಧ್ಯತೆಗಳು ಭಾಳ ಅದಾವೆ. ಅದಕ್ಕಾಗಿ ಇನ್ನೊಂದು ಮಾತು ನಾವು ಇಲ್ಲಿ ಹೇಳಬೇಕಾಗ್ತದೆ, ಈ ವಿನೀತಾ ಪೊಗಟ್ ಅವರ ಒಂದು ಬದುಕನ್ನು ನೋಡಿದಾಗ, ಅವ್ರ ಹೋರಾಟವನ್ನು ನೋಡಿದಾಗ ನಾವು ಅನ್ಯಾಯ ಮಾಡುವಾಗಿಲ್ಲ, ಅದೇ ಕಾಲಕ್ಕೆ ನಾವು ಅನ್ಯಾಯವನ್ನು ಸಹಿಸುವಾಗಿಲ್ಲ ಅನ್ನೋಂಥ ಸಿದ್ಧಾಂತಕ್ಕೆ ಬದ್ಧರಿದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ. ಇದೊಂದು ಯಾವ ರೀತಿಯಾಗಿ ಮೂಮೆಂಟ್ ಆಗ್ಬೋದು, ಯಾವ ರೀತಿಯಾಗಿ ಬೆಳಿಬೋದು ಅನ್ನೋದನ್ನು ಎದುರು ನೋಡಬೇಕಾಗಿದೆ. ಬಟ್ ಇವತ್ತು ಈ ಏನಾದರೂ ಅಂದುಕೊಂಡಂಗೆ ಅವರು ತಮ್ಮ ಮೆಡಲ್ಗಳನ್ನು ಆ ಒಂದು ಗಂಗಾ ನದಿಯಲ್ಲಿ, ಪವಿತ್ರವಾದ ಗಂಗಾ ನದಿಯಲ್ಲಿ ಹಾಕಿದರೆ, ಜೊತೆಗೆ ಇಂಡಿಯಾ ಗೇಟ್ದಲ್ಲಿ ಬಂದ ಉಪವಾಸ ಕೊಡಿದ್ರೆ ಮಾತ್ರ ಇದೊಂದು ಮುಂದಿನ ದಿನಗಳಲ್ಲಿ ಒಂದು ರೀತಿಯಿಂದ ಈ ಪ್ರಸಕ್ತ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಬಂಡಾಯ ಆಗ್ಬೋದು, ಬಂಡಾಯಕ್ಕೆ ದಾರಿ ಆಗ್ಬೋದು. ಈಗಾಗಲೇ ಬಂಡಾಯದ ಲಕ್ಷಣ ಕಾಣ್ತಾ ಇದ್ದಾವ. ಮತ್ತು ಅವರು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇವತ್ತು ಆಡಳಿತದ ಸೂತ್ರ ಸಹಿತ ಎಲ್ಲರಿಗೂ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಈಗ ಹೆಣ್ಮಕ್ಳ ದೌರ್ಜನ್ಯ ಸಹಿತ, ಲೈಂಗಿಕ ದೌರ್ಜನ್ಯ ಬಗ್ಗೆ ಒಂದು ಮಾತನ್ನು ಸಹ ಆಡೋದ್ರಿಂದಾಗಿ ಇದೊಂದು ಈ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಅಷ್ಟೇ ಅಲ್ಲ, ಈ ಸರ್ಕಾರದ ಒಂದು ಆಡಳಿತಕ್ಕೆ ಒಂದು ರೀತಿಯಿಂದ ಇದು ಏನಪ್ಪ ಅಂದ್ರೆ ದೊಡ್ಡ ಪ್ರಮಾಣದ ಹೊರತನ್ನು ಕೊಡ್ಬೋದು ಅಂತೇಳಿ ಭಾಳಷ್ಟು ರಾಜಕಾರಿಗಳು ಮಾತಾಡ್ತಿದ್ದಾರೆ. ಅದು ನಮಗೂ ಅನಿಸ್ತಾ ಇದೆ. ಅದಕ್ಕೆ ಮೋದಿಜಿಯವರ ಈ ಒಂದು ಹೋರಾಟಕ್ಕೆ ನೀವು ಇಷ್ಟೊಳಗೆ ತಿಳಿಬಾಗಿ ಇದನ್ನು ಮುಗಿಸ್ಬೇಕಾಗಿತ್ತು, ಬಗೆಹರಿಸ್ಬೇಕಾಗಿತ್ತು, ಬಗೆಹರಿಸಲಿಲ್ಲ. ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ಬೋದೇನೋ.
ಅಂತ ಒಂದು ಪ್ರಸಂಗ ಇವತ್ತು ನೀವು ಬರ್ತಾ ಇದ್ದೀನೋ ಅದಕ್ಕಾಗಿ ಇದನ್ನೆಲ್ಲ ನಾವು ಇಲ್ಲಿ ಒತ್ತು ಕೊಟ್ಟಿರೋದು ಇಷ್ಟ. ಈ ಹೆಣ್ಣುಮಕ್ಕಳ ಮೇಲೆ ಆದಂಥ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಡುವುದು ನಿಮ್ಮ ಕರ್ತವ್ಯ. ಅದೇ ಕಾಲಕ್ಕೆ ನಮ್ಮ ನ್ಯಾಯಾಂಗದ ಕರ್ತವ್ಯ ಕೂಡ ಅನುಸರಿಸಿ ಹೇಳಬೇಕಾಗಿದೆ. ನ್ಯಾಯಾಂಗ ಸಹಿತರಾಗಿ ಸೋ ಮೋಟವಾಗಿ ಈ ಕೇಸನ್ನು ಸದಾ ತೊಗೊಂಡು ಇದನ್ನು ಎನ್ಕ್ವೈರಿ ಮಾಡುವಂಥದ್ದು, ಇದಕ್ಕೆ ಎಂಟ್ರಿ ಆಗಬೇಕಾಗಿದ್ದು ಅದು ಅಷ್ಟು ಅನಿವಾರ್ಯ ಅಂತ ನಾವು ಇವತ್ತು ನ್ಯಾಯಾಂಗಕ್ಕೂ ಸಹಿತ ನಾವು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇವತ್ತು ಇಲ್ಲಿವರೆಗೆ ಈ ಕಾರ್ಯಾಂಗ ಅದರಲ್ಲೂ ಪ್ರಧಾನಿಯವರು ಈ ಒಂದು ಬ್ರಿಜ್ ಬೇಸನ್ ಸಿಂಗರ್ ಮೇಲೆ ಆ್ಯಕ್ಷನ್ ತೊಗೊಳ್ಳಾರದೇ ಇರೋದನ್ನು ನೋಡಿದಾಗ ಈ ಸರ್ಕಾರ ಇದ್ದಿದ್ದು ಇವರ ಮೇಲೆ ಈ ತನಿಖೆಗೆ ಒಪ್ಪಿ ಕೊಡ್ತದೆ ಇರೋ ಗ್ಯಾರಂಟಿ ಇಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲ ಘಟನಾವಳಿಗಳ ಹಿನ್ನೆಲೆಯಲ್ಲಿ ನಮ್ಮ ನ್ಯಾಯಾಂಗ ಅಥವಾ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಇದನ್ನು ಸೂಮೋಟವಾಗಿ ತಗೊಂಡು ಇದನ್ನು ಎನ್ಕ್ವೈರಿ ಮಾಡಿದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ಒಂದು ಸಾಹಸನ ಮತ್ತು ಕಾನೂನಲ್ಲಿ ಅವಕಾಶಗಳಿದ್ದಾವೆ. ಮತ್ತು ಪೊಕ್ಸೋ ಅಂಡರ್ದಲ್ಲಿ ಈಗಾಗಲೇ ಅವರು ಬೇಜಾಮೀನ ಒಳಗೆ ಉಯ್ಯುವಂಥದ್ದು ಅದ ಇದನ್ನೆಲ್ಲ ಇಟ್ಕೊಂಡು ನ್ಯಾಯಾಂಗ ಯಾಕೆ ಇದನ್ನು ತನ್ನ ಕೈಗೆ ತಗೊಂಡು ಇವರಿಗೆ ಈ ಪಾಪ ಶೋಷಿತ ಮಹಿಳೆಯರಿಗೆ ಒಂದು ನ್ಯಾಯ ಯಾಕೆ ಒದಗಿಸ್ಕೊಡ್ಬಾರ್ದು ಅಂಥೇಳಿ ನಮ್ಮೆಲ್ಲ ಒಂದು ಪ್ರಜ್ಞಾವಂತ ಜನರ ತಿಳುವಳಿಕೆ ಜನರ ಒಂದು ಅಮ್ಮೋಳಾಗಿದೆ. ಇದಕ್ಕೆ ನ್ಯಾಯಾಂಗ ಯಾರು ಸ್ಪಂದಿಸಲ ಏನು ಮಾಡ್ತೀವಿ ನೋಡೋಣ. ಆದರೆ ಇದು ಒಂದೇ ಕೊನೆಯದಾಗಿ ಪ್ರಧಾನಿಯವರ ಇದನ್ನು ಮೂಮೆಂಟ್ ಮಾಡೋದಕ್ಕೆ ಬಿಡಬೇಡ್ರಿ, ಆಂದೋಲನ ಮಾಡೋದು ಬಿಡಬೇಡ್ರಿ. ಈಗಾಗಲೇ ಆಂದೋಲನಗಳಿಂದ ಸಾಕಷ್ಟು ಹೊಡೆತ ತಿಂದಿದ್ದೀರಿ. ಮುಂಬರುವ ದಿನಗಳಲ್ಲಿ 2024 ದೂರಿಲ್ಲ, ಅಲ್ಲಿ ನೀವು ಇನ್ನೂ ಹೊಡೆತ ತಿನ್ನೋ ಸಾಧ್ಯತೆಗಳಿದಾವೆ. ಅದಕ್ಕೆ ಈ ಹೆಣ್ಣುಮಕ್ಕಳಿಗೆ ಒಂದು ಶೋಷಣೆಗೊಳಗಾದಂಥ ಲೈಂಗಿಕ ದೌರ್ಜನ್ಯಕ್ಕೊಳಗಾದಂಥ ಹೆಣ್ಣುಮಕ್ಕಳ ನ್ಯಾಯ ಕೊಡಿಸ್ತೀರಿ, ಕೊಡಬೇಕು ಅಂತ ನಾವು ನಮ್ಮ ವಾಹಿನಿ ಜೊತೆಗೆ ನಮ್ಮ ವಾಹಿನಿ ವೀಕ್ಷಕರೊಂದಿಗೆ ನಿಮ್ಮ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ದಯವಿಟ್ಟು ನಿರ್ಮಿಸಿಕೊಡ್ರಂತೆ. ಅದೇ ರೀತಿ ನಮ್ಮ ಈ ಒಂದು ಪ್ರೇಕ್ಷಕರು ಸಹ ಅಥವಾ ನಮ್ಮ ವೀಕ್ಷಕರು ಸಹ ಇದಕ್ಕಾಗಿ ತಮ್ಮ ಒಂದು ಪ್ರತಿಭಟನಾ ರೂಪದ ಮೆಸೇಜನ್ನು ಹಾಕಲಿ, ನಮಗೆ ತಿಳಿಸ್ರಿ ಮತ್ತು ವ್ಯಾಖ್ಯಾನ ಮಾಡಲಿ, ಶೇರ್ ಮಾಡಲಿ, ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಅನ್ಯಾಯ ಆಗೋದು ಎಲ್ಲರೂ ಗೊತ್ತಾಗ ಮಾಡಲಿ ಅಂತ ಹೇಳ್ತಾ ನಾನು ನಿಮ್ಮೊಂದು ಕೈ ಮುಗಿದ ಇದನ್ನು ಸಬ್ಸ್ಕ್ರೈಬ್ ಆಗ್ತಾ ಹೇಳ್ತಾ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ನೋವಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.